Good morning, sir. Good morning. Sit down. Kuch kare. This is too much. Too bad. Alla, ninge ninge enadru buddhi idya? ಸೆನ್ಸ್ ಇದೆಯಾ? ಜನರಲ್ ನಾಲೆಡ್ಜ್ ಇದೆಯಾ ಅಂತ ಕೇಳ್ತಾ ಇದ್ದೀನಿ. ಏನ್ ಸರ್, ಅಷ್ಟೊತ್ತಿಂದ ಬೌಲಿಂಗು ನೀವೇ, ಬ್ಯಾಟಿಂಗು ನೀವೇ, ಫೀಲ್ಡಿಂಗು ನಾನೇ ಮಾಡ್ತೀನಿ. ನನ್ ಮಾತು ಸ್ವಲ್ಪ ಕೇಳಲ್ವಾ? ಮಾತಾಡೋದೇ ಹೊರತು ಕೇಳೋ ಅಭ್ಯಾಸ ನನಗೆ ಇಲ್ವೇ ಇಲ್ಲ. ಆಫ್ಟರ್ ಆಲ್ ಒಬ್ಬ ಸ್ಟೂಡೆಂಟ್ ನೀನು, ಟೀಚರ್ಗೆ ಅವ್ವಾ ಲವ್ ಲೆಟರ್ ಲವ್ ಲೆಟರ್ ಬರೀತಿಯಾ ನೀನು? ಪಾಪ ವೆಂಕಟೇಶ್ವರ, ಬುದ್ಧಿವಂತ ಗುಣವಂತ ಜೆಂಟಲ್ಮೆನ್ ಆಗಿದ್ದಕ್ಕೆ ಸರ್ ಹೋಯ್ತು. ಅದೇ ಈ ಲವ್ ಲೆಟರ್ ಬೇರೆ ಯಾರಾದ್ರೂ ಮುಟ್ಟಾಳನ ಕೈ ಸಿಕ್ಕಿದ್ರೆ ಅವ್ವಾ. ಸರ್ ಸ್ಟಾಪ್ ಸ್ಟಾಪ್ ಸ್ಟಾಪ್. ಆಕ್ಚುಯಲ್ ಆಗಿ ಆ ಲೆಟರ್ ಬರೆದಿದ್ದು ಅವರೇ. ಯಾರು? ನಾನ? ನೀವೇ ಸರ್. ಮೊದಲನೇ ಸಲ ಲೆಟರ್ ಕೊಟ್ಟಾಗ ಅವ್ರ ಹ್ಯಾಂಡ್ ಶೇಕ್ ಆಗ್ತಿತ್ತು, ಎರಡನೇ ಸಲ ಲೆಟರ್ ಕೊಟ್ಟಾಗ ಅವ್ರ ಲೆಗ್ ಶೇಕ್ ಆಗ್ತಿತ್ತು. ಸ್ಟೂಡೆಂಟ್ಸ್ ಗೊತ್ತಾದ್ರೆ ಅವ್ರ ಕೆಲ್ಸ ಹೋಗತ್ತಲ್ಲ ಅಂತ ಅದನ್ನ ನಾನೇ ಬರ್ದಿದ್ದು ಅಂತ ನಿಮ್ ಹತ್ರ ಬಂದ್ ರಿಪೋರ್ಟ್ ಮಾಡಿದ್ದಾರೆ ಸರ್. ನೋಡು, ಹುಚ್ಚು ಮಾತಾಡ ಸರ್. ಆ ಲೆಟರ್ ಗಳನ್ನ ಬರ್ದಿದ್ಯೂಳೆ ಸರ್? ನನ್ ಕೆಲ್ಸದ ಮೇಲಾಣೆ ಸರ್. ಬರ್ದಿದ್ ಅವ್ರೇ ಸರ್. ನಿಮ್ ಮೇಲಾಣೆ ಸರ್? ನನ್ ಕೆಲ್ಸದ ಮೇಲಾಣೆ ಸರ್. ಸರ್ ನಿಮ್ ಮೇಲಾಣೆ ಸರ್? ನನ್ ಕೆಲ್ಸ. ಓ ವೆಂಕಟೇಶ್ವರ, ನೀನು ಉದ್ಯೋಗದ ಮೇಲೆ ಆಣೆ ಇಡ್ತಾ ಇದ್ಯಾ? ಅವಳು ನನ್ ಮೇಲೆ ಆಣೆ ಇಡ್ತಾ ಇದ್ದಾಳೆ. ನಾನ್ ಯಾರನ್ನಪ್ಪ ನಂಬೇಕು? ಆ ಹುಡುಗಿ ಮತ್ತೆ ನಂಬಿ ಸರ್, ನಾನ್ ಸ್ಟೂಡೆಂಟ್ಗೆ ಲವ್ ಲೆಟರ್ ಬರ್ದೇನೋ ಅಪ್ಪಾದಕ್ಕಿಂತ ಈ ಕಾಲೇಜ್ ಬಿಟ್ಟು ಹೋಗೋದೇ ಒಳ್ಳೇದು. ಅವನೋನೋ, ನಿನ್ನಂತ ಬ್ರಿಲಿಯಂಟ್ ಟೀಚರ್ನ ಬಿಟ್ಕೊಡಕ್ಕೆ ನಾನ್ ಸಿದ್ಧವಾಗಿಲ್ಲ. ಈಗ ಈ ಹುಡುಗಿಗೆ ಏನ್ ಪನಿಷ್ಮೆಂಟ್ ಕೊಡ್ಬೇಕು ನೀನ್ ಹೇಳ್ಬಿಡು. ಇನ್ಮೇಲೆ ಯಾರು ಈ ತರ ಕೆಲಸ ಮಾಡ್ದಿರೋ ಹಾಗೆ ಇವಳನ್ನ 15 ದಿವಸ ಸಸ್ಪೆಂಡ್ ಮಾಡಿ ಸರ್. 15 ದಿನ ಅಂದ್ರೆ ಪಾಠದಲ್ಲಿ ತುಂಬಾ ಹಿಂದೆ ಬಿದ್ದು ಬಿಡ್ತಾಳೆ ವೆಂಕಟೇಶ್ವರ. ಏನು ಪರವಾಗಿಲ್ಲ ಸರ್, ಈ ಹುಡುಗಿ ಬಹಳ ಇಂಟೆಲಿಜೆಂಟ್ ಇದೆಲ್ಲ. ಏನು ಪಾಠ ಹೇಳದೆ ಸುಂದರಕಾಂಡದ ಬಗ್ಗೆ ಭಾಷಣ ಬಿಗಿದ ಮೇಧಾವಿ. ಸಾಕು ಸಾಕು, ನಿಲ್ಸಿ. ತಲೆ ಮೇಲೆ ಮುಟ್ಕಿ ನಿನ್ ತಲೆ ತುಂಬಾ ಗಟ್ಟಿಯಾಗಿದೆ ಅಂತ ಮೆಚ್ಕೊಂಡ್ರಂತೆ. ಸಸ್ಪೆಂಡ್ ಮಾಡ್ತಿದ್ದೀರಲ್ಲ, ಸಂತೋಷವಾಗಿರಿ ಸಂತೋಷವಾಗಿರಿ. ವೆಂಕಟೇಶ್, ವೋಂಟ್ ಟೇಕ್ ಯುವರ್ ಕ್ಲಾಸ್. ಎಸ್ ಸರ್. ನನ್ನ ಪ್ರಿನ್ಸಿಪಲ್ ನನ್ನ 15 ದಿನಕ್ಕೆ ಸಸ್ಪೆಂಡ್ ಮಾಡೋದೇನೆ? ನೀನ್ ಮಾಡ್ತಾ ಇರೋ ಕೆಲ್ಸ ನನ್ನ ಸಸ್ಪೆಂಡ್ ಮಾಡ್ಸಿದಾನಲ್ಲ, ಇನ್ನು 15 ದಿನ ಅವನಿಗೂ ನೆಮ್ಮದಿ ಇರಬಾರ್ದು ಅಷ್ಟೆ. ವೆಂಕಟೇಶು ವೆಂಕಟೇಶು, ದಯವಿಟ್ಟು ನನ್ ಕ್ಷಮಿಸ್ಬಿಡು, ನಾನ್ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಏನಾಯ್ತು? ನಿನಗೆ ಲವ್ ಲೆಟರ್ ಬರ್ತಿದ್ದು ರೋಜಾ ಅಲ್ಲ, ನನ್ ಪಕ್ಕದಲ್ಲಿ ಕೂತ್ಕೋತೇನಲ್ಲ ರಾಜ ಅಂತ ಅವನು. ಏನ ನೀ ಹೇಳ್ತಾ ಇರೋದು? ನಿನ್ನ ಗೋಳಾಡಿಸ್ಬೇಕು ಅಂತ ಆ ಲವ್ ಲೆಟರ್ ಬರೆದು ರೋಜಾ ಪುಸ್ತಕದಲ್ಲಿ ಇಟ್ಟ. ನೀನ್ ಅದನ್ನ ನೋಡಿ ಅವಳ ಮೇಲೆ ತಪ್ಪು ತಿಳ್ಕೊಂಡು ಅವಳನ್ನ ಸಸ್ಪೆಂಡ್ ಮಾಡಿಸ್ಬಿಟ್ಟೆ. ಪಾಪ, ದಯವಿಟ್ಟು ನನ್ನ ಕ್ಷಮಿಸ್ಬಿಡ. ಪಾಪ, ಅನ್ನೆಸೆಸರಿ ಆಗಿ ವೆಂಕಟೇಶ್ ಮಾಸ್ಟರ್ನ ಅನುಮಾನಿಸ್ತೆ. ಅವನ್ ಯಾವನ ಲೋಫರ್ ಮಾಡಿದ ಕೆಲ್ಸಕ್ಕೆ ಮಾಸ್ಟರ್ ಹೆಸರನ್ನ ಗೋಡೆ ಮೇಲೆಲ್ಲ ಬರ್ದು ಅವ್ರನ್ನ ಎಲ್ಲಾರ ಎದುರುಗೂ ಅವಮಾನ ಮಾಡ್ದೆ. ಮಾಸ್ಟರ್ ಮನ್ಸಿಗೆ ನೆಮ್ಮದಿನೇ ಇಲ್ದ ಹಾಗೆ ಮಾಡ್ದೆ. ಪಾಪ, ಮಾಸ್ಟರ್ ನೋಡಿದ್ರೆ ಗೊತ್ತಾಗಲ್ವೇನೆ ಅವ್ರಂತವ್ರಲ್ಲ ಅಂತ. ಈಗ್ಲೇ ಹೋಗಿ ಮಾಡಿ ತಪ್ಪಕ್ಕೆ ಅಪಾಲಜಿ ಕೇಳೋಗು. ಅಪಾಲಜಿ ಒಂದೇ ಅಲ್ಲ ಕಣೆ, ಅವ್ರ ಹತ್ರ ಕೇಳ್ಬೇಕಾದ್ದು ಇನ್ನೂ ಒಂದ್ ವಿಷಯ ಇದೆ. ರೋಜಾ, ಏ ರೋಜಾ, ಮಾಸ್ಟರ್ ನಿನ್ನ ಹಾಸ್ಟೆಲ್ ಹತ್ರ ಹುಡ್ಕೊಂಡ್ ಬಂದಿದ್ರು, ನೀನ್ ಮ್ಯೂಸಿಕ್ ರೂಮ್ ನಲ್ಲಿ ಇದ್ಯಾ ಅಂತ ಹೇಳ್ದೆ. ನೋಡು ಅವರೇ ಬಂದ್ರು. ಏ, ನೀವ್ ಸ್ವಲ್ಪ ಹೊರಗಡೆ ಹೋಗಿ. ಏನು, ನಿಮ್ಮ ಮಾತನ್ನ ನಾವು ಕೇಳಿಸ್ಕೊಳ್ಬಾರ್ದು ಅಂತನಾ? ಕೇಳಿಸ್ಕೋಬಾರ್ದು ಅಂತಾನೆ ಹೇಳ್ತಿದ್ದೀನಿ, ಬೇಗ ಹೋಗಿ. ರೋಜಾ, ಐ ಸಾರಿ, ನನಗೆ ಕ್ಷಮಿಸು. ಇಂಗ್ಲಿಷ್ ನೋಡೋ ಗಾದೆ ಇದೆ, ಇಟ್ಸ್ ಈಸಿ ಟು ಪುಲ್ ಡೌನ್, ನಾಟ್ ಈಸಿ ಟು ಬಿಲ್ಡ್ ಅಪ್ ಅಂತ.
ಹಾವಿನ ವಿಷಯ ಇರೋದು ಸುಲಭ, ಆದರೆ ಇಳಿಯೋದು ತುಂಬಾ ಕಷ್ಟ. ನಿಮ್ಮ ವಿಷಯದಲ್ಲಿ ನಾನು ಅಪರ್ಥ ಮಾಡಿಕೊಂಡು ತುಡುಕಿ ಪ್ರಿನ್ಸಿಪಲ್ ಹತ್ರ ಕಂಪ್ಲೇಂಟ್ ಮಾಡಿದ್ರಿಂದ ನನಗೆ ತುಂಬಾ ಕೆಟ್ಟಸರು ಬಂತು. ನಿಮಗಾದ ಅನ್ಯಾಯನ ಹೇಗೆ ಸರಿಪಡಿಸೋದು ಗೊತ್ತಿಲ್ಲದೆ. ಸರ್, ಒಂದ್ ಹುಡುಗಿ ಹೆಸರು ಒಂದ್ ಗಂಡಿನ ಹೆಸರು ಪಕ್ಕದಲ್ಲಿ ಮೊದಲನೇ ಸಲ ಬರೆಯೋದು ಲಗ್ನ ಪತ್ರಿಕೆ ಮೇಲ್ ಮಾತ್ರ. ಆದ್ರೆ ನನ್ನ ಹೆಸರು ನಿಮ್ ಹೆಸರ್ ಜೊತೆ ಕಾಲೇಜ್ ಗೋಡೆಯಿಂದ ಹಿಡಿದು ಬಾತ್ರೂಮ್ ವರೆಗೂ ಎಲ್ಲಾ ಕಡೆ ಬರೆದಿದೆ. ಇದನ್ನ ಸರಿಪಡಿಸೋದಿಕ್ಕೆ ಬೇರೆ ದಾರಿನೇ ಇಲ್ಲ. ನಾವಿಬ್ರು ರಿಯಲ್ ಆಗಿ ಲವ್ ಮಾಡ್ಬೇಕು. ಎಸ್, ಐ ಲವ್ ಯು, 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 ಐ ಲವ್ ಯು. ಏನ್ ಸರ್, ಉತ್ತರ ಹೇಳಿದ ಹೊರಟೋಗ್ತಿದ್ದೀರಾ? ಸದ್ಯ ಓಡೋಗ್ತಿಲ್ವಲ್ಲ. ನೋಡು, ನಾನು ನಿನಗೆ ಪಾಠ ಹೇಳ್ಕೊಡೋ ಮೇಷ್ಟ್ರು, ನಿನಗಿಂತ ಆಲೋಚನೆಗಳು ಬರೋದೇ ತಪ್ಪು. ಅದಾಗ್ಲೇ ಬಂದಾಗೋಯ್ತಲ್ಲ, ರಾಮಾಯಣದಲ್ಲಿ ಮುಖ್ಯವಾದ್ದು ಸುಂದರಕಾಂಡ ಅಂತ ನೀವೇ ಹೇಳಿದ್ದೀರಾ ಸರ್. ನನ್ ಜೀವನನು ಒಂದ್ ಚಿಕ್ಕ ರಾಮಾಯಣದ ಹಾಗೇನೆ, ಆದ್ರೆ ಅದರಲ್ಲಿ ಇಲ್ಲಿವರೆಗೂ ಸುಂದರವಾದ ಭಾವನೆಗಳೇ ಇರ್ಲಿಲ್ಲ. ಈಗ್ಲೇ ಸ್ವೀಟ್ ಲವ್ ನಿಮ್ಮೇಲ್ ಹುಟ್ಟಿದೆ ಸರ್. ಅದನ್ನ ಸಕ್ಸಸ್ ಮಾಡಿ ಅದ್ಭುತವಾದ ಸುಂದರಕಾಂಡವನ್ನಾಗಿ ಬದಲಾಯಿಸ್ಬಿಡೋಣ ಅಂತ ಅನ್ಕೊಂಡಿದೀನಿ ಸರ್. ಇದು ಸುಂದರಕಾಂಡ ಅಲ್ಲ, ಯುದ್ಧಕಾಂಡ. ನೋಡಿ, ನೀವ್ ಅನಗತ್ಯವಾಗಿ ಕನ್ಫ್ಯೂಸ್ ಆಗ್ತಾ ಇದ್ದೀರಾ. ಮುದ್ದಾಗಿರೋ ಹುಡುಗಿ ಒಬ್ಳು ಮೊದಲ್ ಸಾರಿ ಐ ಲವ್ ಯು ಅಂದ್ರೆ ಎಂಥವ್ರಿಗೂ ದಿಗ್ಭ್ರಮೆ ಆಗತ್ತೆ, ನಿಮಗೂ ಅಷ್ಟೇ. ಅದಕ್ಕೆ ಮನೆಗೆ ಹೋಗಿ ಈ ರಾತ್ರಿ ಎಲ್ಲ ಹಾಯಾಗಿ ಪ್ರಶಾಂತವಾಗಿ ನಿಧಾನವಾಗಿ ಯೋಚನೆ ಮಾಡಿ. ಸರ್, ಸಿಡಿಮಿಡಿ ಅಂತ ಹೋಗ್ತಿರೋ ನೀವು ನಾಳೆ ಬೆಳಿಗ್ಗೆ ನನ್ ಕಡೆ ನಗ್ನಗ್ತ ನೋಡ್ತೀರಾ. ಬೈ, ಸೀ ಯು.